Hello friends, welcome to an academy. This is me, your educator Ravi Kodi Shetty. So Thursday throwback. So Thursday throwback ಅಂದ್ರೆ ನಿಮ್ಗೆ ಅಂದ್ರೆ ಕಾನ್ಸೆಪ್ಟ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತು. ಥರ್ಸ್ಡೇ ಥ್ರೋಬ್ಯಾಕ್ ಅಂದ್ರೆ ಆನ್ ದಿಸ್ ಡೇ ಹಿಸ್ಟಾರಿಕಲಿ ಏನಾಗಿದೆ, ಫಾರ್ ಎಕ್ಸಾಂಪಲ್ January 23 ಹಿಸ್ಟಾರಿಕಲಿ ಏನಾಗಿದೆ, ಸೊ ಮೇಜರ್ ಇವೆಂಟ್ಸ್ ಏನೇನು, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಎಂಟೈರ್ ಕಾನ್ಸೆಪ್ಟ್ನ ಒಂದು 5-10 ನಿಮಿಷದಲ್ಲಿ ಒಂದು ಥರ್ಸ್ಡೇ ಥ್ರೋಬ್ಯಾಕ್ ಅಂತ ಅನ್ ಅಕಾಡೆಮಿ ಅವರು ಈ ಒಂದು ಥರ್ಸ್ಡೇ ಥ್ರೋಬ್ಯಾಕ್ ಕಾನ್ಸೆಪ್ಟ್ನ ತಗೊಂಡಿದ್ದಾರೆ. ಸೊ ಪ್ರತಿ ಸಲ ಥರ್ಸ್ಡೇ ಥ್ರೋಬ್ಯಾಕ್ ಆಪರ್ಚುನಿಟಿ ನನಗೆ ಕೊಡ್ತಾ ಇರೋದ್ರಿಂದ ಸೊ ಐ ಆಮ್ ಗ್ಲಾಡ್ಫುಲ್ ಟು ಅನ್ ಅಕಾಡೆಮಿ ಹೋಲ್ ಟೀಮ್. ಸೊ ಹಿಸ್ಟಾರಿಕಲಿ ಇವತ್ತು ಅಂದ್ರೆ January 23 ಏನೇನಾಗಿದೆ ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಥರ್ಸ್ಡೇ ಥ್ರೋಬ್ಯಾಕ್ ಅಲ್ಲಿ ಒಂದ್ಸತಿ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಫೈನ್ ರೈಟ್. ಸೊ ನಿಮ್ಗೆಲ್ಲ ಗೊತ್ತು ಜಾಂಕ್ಷಿ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್. ನೀವು ಜಿಯೋಗ್ರಫಿ ಓದುವಾಗ ನಿಮ್ಗೆಲ್ಲ ಗೊತ್ತಿರುತ್ತೆ ಅರ್ಥ್ ಕ್ವೇಕ್ ಯಾವ ರೀತಿ ಆಗುತ್ತೆ, ಕಾಂಟಿನೆಂಟಲ್ ಕಾಂಟಿನೆಂಟಲ್ ಕ್ರಸ್ಟ್ ಯಾವಾಗ ಯಾವಾಗ ಕನ್ವರ್ಜ್ ಆಗುತ್ತೆ ಅವಾಗ ಅರ್ಥ್ ಕ್ವೇಕ್ ವಾಲ್ಕೇನಿಕ್ ಆಕ್ಟಿವಿಟೀಸ್ ಇವೆಲ್ಲ ಆಗುತ್ತೆ. ಸೊ ಜಾಂಕ್ಷಿ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್, ಸೊ ಇದು ಚೈನಾದಲ್ಲಾಯ್ತು. ಯಾವಾಗ January 23, 1556 ಯಾವಾಗ January 23, 1556 ಸೊ ಈ ಅರ್ಥ್ ಕ್ವೇಕ್ ಈ ದಿನ ಆದಾಗ ಸುಮಾರು 830,000 ಜನರಷ್ಟು ಜನರ ಜೀವ ಹೋಯ್ತು. 830,000 ಜನ. ಸೊ ಇದೇನಿತ್ತು ಚೈನಾದಲ್ಲಾಯ್ತು. ಸೊ ಇದನ್ನ ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್ ಅಂತ ಕರೀತಾರೆ. ಅರ್ಥ್ ಕ್ವೇಕ್ ಎಸ್ಟಿಮೇಟೆಡ್ ಮ್ಯಾಗ್ನಿಟ್ಯೂಡ್ ಆಫ್ 8. ಸೊ ಮ್ಯಾಗ್ನಿಟ್ಯೂಡ್ 8 ಮ್ಯಾಗ್ನಿಟ್ಯೂಡ್ ಅಷ್ಟು ಅರ್ಥ್ ಕ್ವೇಕ್ ಆಯ್ತು. ಸೊ ಇಲ್ಲಿ ಇದು January 23, 1556 ಆಯ್ತು. 830,000 ಜನರಷ್ಟು ತಮ್ಮ ಜೀವನವನ್ನು ಕಳ್ಕೊಂಡ್ರು. 830,000 ಜನ. ಸೊ ಅದಕ್ಕೋಸ್ಕರ ಸಾಂಕ್ಷಿ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್ ಅಂತ ಕರೀತಾರೆ. ಸೊ ನಿಮ್ಗೆಲ್ಲ ಗೊತ್ತು ಅರ್ಥ್ ಕ್ವೇಕ್ ಯಾವ ರೀತಿ ಆಗುತ್ತೆ, ಯಾವಾಗ ಕಾಂಟಿನೆಂಟಲ್ ಕ್ರಸ್ಟ್ ಕನ್ವರ್ಜ್ ಆದಾಗ ಈ ರೀತಿ ಫ್ರಿಕ್ಷನ್ ಏನಾಗುತ್ತೆ. ಸೊ ಈ ಫ್ರಿಕ್ಷನ್ ಆಗುವಾಗ ಏನಾದ್ರು ಸ್ಮಾಲ್ ಹೋಲ್ಸ್ ಇದ್ವಪ್ಪ, ಅಲ್ಲಿಂದ ವಾಲ್ಕೇನಿಕ್ ಎರಪ್ಷನ್ ಆಗ್ಬೋದು, ಹೋಲ್ಸ್ ಇಲ್ಲಪ್ಪ ಈ ರೀತಿ ಫ್ರಿಕ್ಷನ್ ಆದಾಗ ಅಲ್ಲಿ ಅರ್ಥ್ ಕ್ವೇಕ್ ಆಗುತ್ತೆ. ಸೊ ಕಾಂಟಿನೆಂಟಲ್ ಕಾಂಟಿನೆಂಟಲ್ ಕನ್ವರ್ಜೆನ್ಸ್ ಲೀಡ್ಸ್ ಟು ಅರ್ಥ್ ಕ್ವೇಕ್. ಯಾವಾಗ ಓಷನಿಕ್ ಕ್ರಸ್ಟ್ ಕಾಂಟಿನೆಂಟಲ್ ಕ್ರಸ್ಟ್ ಆಗುತ್ತೆ ಅವಾಗ ಓಷನಿಕ್ ಕ್ರಸ್ಟ್ ಕೆಳಗಡೆ ಹೋಗುತ್ತೆ, ಕಾಂಟಿನೆಂಟಲ್ ಕ್ರಸ್ಟ್ ಮೇಲೆ ಇರುತ್ತೆ. ಸೊ ಯಾಕಂದ್ರೆ ಸಿಯಾಲ್ ಮತ್ತು ಸೈಮಾ ಎರಡು ಬೇರೆ ಬೇರೆ ರೀತಿ ಕಂಪೋನೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಆಕ್ಟಿವಿಟಿ ಆಗುತ್ತೆ. ಆದ್ರೆ ಯಾವಾಗ ಕಾಂಟಿನೆಂಟಲ್ ಕಾಂಟಿನೆಂಟಲ್ ಕ್ರಸ್ಟ್ ಕೂಡುತ್ತೋ ಅವಾಗ ಅರ್ಥ್ ಕ್ವೇಕ್ ಆಗುವಂತ ಸಂಭವ ಇರುತ್ತೆ. ಸೊ ಸಾಂಕ್ಷಿ ಡೆಡ್ಲಿಯೆಸ್ಟ್ ಇಸ್ ದ ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್ ಅಂತ ಹಿಸ್ಟ್ರಿ ಒಳಗಡೆ ಮೆನ್ಷನ್ ಆಗಿದೆ. ಸೊ ಇದು 830,000 ಅಷ್ಟು ಜನರು ಚೈನಾ ಪೀಪಲ್ ನ ಕಿಲ್ ಮಾಡ್ತು. ರೈಟ್. ಸೊ ದಿಸ್ ಇಸ್ ಫಸ್ಟ್ ಇವೆಂಟ್. ನೆಕ್ಸ್ಟ್ ಇನ್ನೊಂದು ಅರ್ಥ್ ಕ್ವೇಕ್. ಇವತ್ತೇನು ಪ್ರೊಫೆಸರ್ ಅರ್ಥ್ ಕ್ವೇಕ್ ಬಗ್ಗೆ ಹೇಳ್ತಾ ಇದ್ದಾರೆ, ಏನ್ ಮಾಡೋದು January 23 ಅರ್ಥ್ ಕ್ವೇಕ್ ತುಂಬಾನೇ ಆಗಿದಾವೆ. ಇದೇ January 23 ಈಗ 2 ವರ್ಷದ ಹಿಂದೆ 2018 ಒಳಗಡೆ 2018 January 23 ಒಳಗಡೆ ಗಲ್ಫ್ ಆಫ್ ಅಲಾಸ್ಕಾ, ಬ್ರಿಟಿಷ್ ಕೊಲಂಬಿಯಾ ಹತ್ರ ಗಲ್ಫ್ ಆಫ್ ಅಲಾಸ್ಕಾ ಅಂತ ಇದೆ, ನೀವು ಪಿಕ್ಚರ್ ನಲ್ಲಿ ನೋಡಬಹುದು ಗಲ್ಫ್ ಆಫ್ ಅಲಾಸ್ಕಾ. ಸೊ ಈ ಗಲ್ಫ್ ಆಫ್ ಅಲಾಸ್ಕಾದಲ್ಲಿ ಒಂದು ಅರ್ಥ್ ಕ್ವೇಕ್ ಆಯ್ತು. ಯಾವಾಗ January 23, 2018 ಅಂಡ್ ಅರ್ಥ್ ಕ್ವೇಕ್ ಆಕರ್ಡ್ ಇನ್ ಗಲ್ಫ್ ಆಫ್ ಅಲಾಸ್ಕಾ ನಿಯರ್ ಕೊಡೈಕ್ ಐಲ್ಯಾಂಡ್. ಸೊ ಕೊಡೈಕ್ ಐಲ್ಯಾಂಡ್ ಹತ್ರ ಗಲ್ಫ್ ಆಫ್ ಮಲಾಸ್ಕಾದಲ್ಲಿರುವಂತಹ ಕೊಡೈಕ್ ಐಲ್ಯಾಂಡ್ ಹತ್ರ ಈ ಒಂದು ಭೂಕಂಪ ಆಯ್ತು. ದ ಅರ್ಥ್ ಕ್ವೇಕ್ ವಾಸ್ ಫೆಲ್ಟ್ ಥ್ರೂ ಔಟ್ ಮೋಸ್ಟ್ ಆಫ್ ಸದರ್ನ್ ಅಲಾಸ್ಕಾ ಇನ್ಕ್ಲೂಡಿಂಗ್ ದ ಮೇಜರ್ ಸಿಟೀಸ್ ಆಫ್ ಆಂಚರೇಂಜ್ ಅಂಡ್ ಫೇರ್ ಬ್ಯಾಂಕ್ಸ್ ಅಂಡ್ ಪಾರ್ಟ್ಸ್ ಆಫ್ ನೇಬರಿಂಗ್ ಬ್ರಿಟಿಷ್ ಕೊಲಂಬಿಯಾ. ಸೊ ಈ ಗಲ್ಫ್ ಆಫ್ ಅಲಾಸ್ಕಾದಲ್ಲಿ ಆಗೋ ಜೊತೆಗೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಸಿಟಿ ಆದಂತಹ ಆಂಚರೇಜ್ ಮತ್ತೆ ಫೇರ್ ಬ್ಯಾಂಕ್ಸ್ ಅಂಡ್ ಬ್ರಿಟಿಷ್ ಕೊಲಂಬಿಯಾ. ಸೊ ಈ ಸಿಟಿಗೆಲ್ಲ ಕೂಡ ಈ ಅರ್ಥ್ ಕ್ವೇಕ್ ಸ್ಪ್ರೆಡ್ ಆಯ್ತು. ಸೊ ಇಡೀ ಈ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಇಡೀ ಆದಂತ ಅರ್ಥ್ ಕ್ವೇಕ್ ನಲ್ಲಿ ಇದು 6th largest ಅರ್ಥ್ ಕ್ವೇಕ್. ಇಡೀ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಎಷ್ಟು ಅರ್ಥ್ ಕ್ವೇಕ್ ಇದಾವೆ, ಇದು ಅದರಲ್ಲಿ 6ನೇ ಅತಿ ದೊಡ್ಡ ಅರ್ಥ್ ಕ್ವೇಕ್ ಅಂತ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ಆಲ್ಸೋ ಅ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್. ಇದನ್ನ ಕೂಡ ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್ ಅಂತ ಕರೀತಾರೆ. ಸೊ ಇದರಲ್ಲಿ ಸಾವು ನೋವು ಎಷ್ಟಾಯ್ತು, ಎಷ್ಟು ಮಂದಿ ತಿರ್ಕೊಂಡ್ರು, ಸೊ ಅದು ರೆಕಾರ್ಡ್ ಇಲ್ಲ, ವಿಚ್ ಇಸ್ ನಾಟ್ ಅವೈಲೇಬಲ್ ಇಂಟರ್ನೆಟ್ ಆಲ್ಸೋ. ಸೊ ಆ ಗವರ್ಮೆಂಟ್ ಕೂಡ ಆ ರೆಕಾರ್ಡ್ ನ ಕೊಡ್ಲಿಲ್ಲ. ಬಟ್ ಇಟ್ ಇಸ್ ದ ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್. ಇದು ಡೆಡ್ಲಿಯೆಸ್ಟ್ ಅರ್ಥ್ ಕ್ವೇಕ್. ಇದು ಯಾವಾಗಾಯ್ತು, January 23, 2018. ಕ್ಲಿಯರ್. ಸೊ ಇನ್ನೊಂದು ಮೇಜರ್ ಇಶ್ಯೂ, 23 ಜನವರಿ 1964 ಯುನೈಟೆಡ್ ಸ್ಟೇಟ್ಸ್ನ ಕಾನ್ಸ್ಟಿಟ್ಯೂಷನ್ಗೆ 24ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮಾಡಿದ್ರು. 24ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯುನೈಟೆಡ್ ಸ್ಟೇಟ್ಸ್ ಮಾಡಿದ್ರು. ಯಾವಾಗ, January 23, 1964. ಸೊ ಇಲ್ಲೊಂದು ಪೋಲ್ ಟ್ಯಾಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಒಡಿ ಬಿಂಬ ಪೋಲ್ ಟ್ಯಾಕ್ಸ್ ಹಂಗಂದ್ರೆ, ಈ ಫಾರ್ ಎಕ್ಸಾಂಪಲ್ USA ಬಗ್ಗೆ ಗೊತ್ತು ನಿಮಗೆ. ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ಸೇರಿ ಒಂದು ನೇಷನ್ ಆಗಿ ಫಾರ್ಮ್ ಆಗಿದ್ದನ್ನ ಯುನೈಟೆಡ್ ಸ್ಟೇಟ್ಸ್ ಅಂತ ಕರೀತಾರೆ. ನಮ್ಮ ಇಂಡಿಯಾ ಯಾವ ರೀತಿ ಮೊದಲು ಅಖಂಡ ಭಾರತ, ಅದಾದ್ಮೇಲೆ ರಾಜ್ಯಗಳಾಗಿ ಡಿವೈಡ್ ಆದ್ವು. ಆದ್ರೆ ಯುನೈಟೆಡ್ ಸ್ಟೇಟ್ಸ್ ಹಂಗಲ್ಲ, ಮೊದಲು ರಾಜ್ಯಗಳಿದ್ವು, ಎಲ್ಲ ಒಂದು ಒಪ್ಪಂದ ಮಾಡಿಕೊಂಡು ಒಂದು ಸ್ಟೇಟ್ ಒಂದು ನೇಷನ್ ಆಗಿ ರೂಪುಗೊಳ್ಳುತ್ತು. ಸೊ ಇಲ್ಲಿ ಒಂದು ನೇಷನ್ಗೆ ಒಂದು ಎಲೆಕ್ಷನ್ ನಡಿಬೇಕಲ್ಲ,
ಸೊ ಅಲ್ಲಿ ಯಾವ ರೀತಿ ಇತ್ತು, ಕೆಲವೊಂದು ಸ್ಟೇಟ್ಸ್ ಏನಿದ್ವು ಸೊ ಅವು ಈ ಎಲೆಕ್ಷನ್ಗೆ ಓಟ್ ಹಾಕ್ಬೇಕಂದ್ರೆ ಸ್ವಲ್ಪ ಫೀಸ್ನ ಪೇ ಮಾಡಬೇಕಾಯಿತು. ದೇ ಹ್ಯಾವ್ ಟು ಪೇ ಸಮ್ ಫೀಸ್. ಸೊ ಆ ಫೀಸ್ಗೆ ಏನಂತ ಕರೀತಾರೆ, ಪೋಲ್ ಟ್ಯಾಕ್ಸ್ ಅಂತ ಕರೀತಾರೆ. ಆ ಫೀಸ್ಗೆ ಏನಂತ ಕರೀತಾರೆ, ಪೋಲ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಈ ರೀತಿ ಆಗುವಾಗ ಜನವರಿ 1964 ಒಂದು ಬಿಲ್ ಪಾಸ್ ಮಾಡಿ ಸೊ ಇನ್ಮೇಲೆ ಈ ಪೋಲ್ ಟ್ಯಾಕ್ಸ್ ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಯುನೈಟೆಡ್ ನೇಷನ್ ಅಷ್ಟು ಜನರು ಯಾವ ರೀತಿ ಓಟ ಹಾಕ್ತಾರೋ ಈ ಸಮ್ ಸ್ಟೇಟ್ಸ್ ಏನಿದಾವೆ ಸೊ ಇವರು ಅದೇ ರೀತಿ ಓಟ ಹಾಕ್ಬೋದು ನ್ಯಾಷನಲ್ ಎಲೆಕ್ಷನ್ ಗೆ. ಸೊ ಆ ಫೀಸ್ ನ ಆ ಪೋಲ್ ಫೀಸ್ ನ ತೆಗೆದು ಹಾಕಿದ್ರು, ಅದನ್ನ ರೆಟಿಫೈ ಮಾಡಿ ಅದನ್ನ ಅಮೆಂಡ್ಮೆಂಟ್ ಮಾಡಿದ್ರು ಯಾವಾಗ, ಜನವರಿ 1964. ಸೊ ದೇರ್ ಆರ್ ತ್ರೀ ಮೇಜರ್ ಇವೆಂಟ್, ಒಂದು ಸಾಂಕ್ಷಿ ಡೆಡ್ಲಿಯಸ್ಟ್ ಅರ್ಥ್‌ಕ್ವೇಕ್, ಇದು ಜನವರಿ 1956 ಅಥವಾ 1556 ಸೊ ಇದು ಸಾಂಕ್ಷಿ ಒಳಗ, ಸಾಂಕ್ಷಿ ಪ್ರಾವಿನ್ಸ್ ಆಫ್ ಚೈನಾ ಒಳಗಾಯಿತು. ಸೊ 830,000 ಅಷ್ಟು ಚೈನಾ ಪೀಪಲ್ ಡೆತ್ ಆಯ್ತು. ನೆಕ್ಸ್ಟ್ ಬರೋದು ಗಲ್ಫ್ ಆಫ್ ಅಲಾಸ್ಕಾದಲ್ಲಿ, ಇದು ಯಾವಾಗ, ಇದು ಜನವರಿ 2018 ಎರಡು ವರ್ಷದ ಹಿಂದೆ. ಸೊ ಇದು ಬ್ರಿಟಿಷ್ ಕೊಲಂಬಿಯಾ ಸುತ್ತಮುತ್ತ ಆಯಿತು. ಸೊ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಆದಂತಹ ಅರ್ಥ್‌ಕ್ವೇಕ್ ನಲ್ಲಿ ಇದು 6th ಲಾರ್ಜೆಸ್ಟ್ ಅರ್ಥ್‌ಕ್ವೇಕ್ ಅಂತ ಕನ್ಸಿಡರ್ ಆಗಿದೆ. ನೆಕ್ಸ್ಟ್ ಜನವರಿ 1964 ಯುನೈಟೆಡ್ ಸ್ಟೇಟ್ಸ್ ಕಾನ್ಸ್ಟಿಟ್ಯೂಷನ್ ಗೆ 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನ ಮಾಡಿದ್ರು. ಸೊ ಪೋಲ್ ಫೀಸ್ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು. ಪೋಲ್ ಫೀಸ್ ಅಂದ್ರೆ ಏನು, ಸಮ್ ಸ್ಟೇಟ್ಸ್ ಹ್ಯಾವ್ ಟು ಪೇ ಸಮ್ ಫೀಸಸ್ ಟು ವೋಟ್ ಇನ್ ಎಲೆಕ್ಷನ್. ಸಬ್ ಸ್ಟೇಟ್ಸ್ ಎಲೆಕ್ಷನ್ ಓಟ್ ಹಾಕ್ಬೇಕಂದ್ರೆ ಈ ಫೀಸ್ ನ ಪೇ ಮಾಡಬೇಕಾಗಿತ್ತು. ಅದಕ್ಕೆ ಏನು ಕರೀತಾರೆ, ಪೋಲ್ ಫೀಸ್, ಪೋಲ್ ಟ್ಯಾಕ್ಸ್ ಅಂತ ಕರಿತಾ ಇದ್ರು. ಸೊ ಜನವರಿ 1964 ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಈ ಪೋಲ್ ಫೀಸ್ ನ ತೆಗೆದು ಹಾಕಿದ್ರು. ಎಲ್ಲರೂ ಯಾವ ರೀತಿ ಒಂದು ಓಟ್ ಹಾಕ್ತಾರೋ ಅದೇ ರೀತಿ ಓಟ್ ಹಾಕ್ಬಹುದು, ಯಾವುದೇ ಫೀಸ್ ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ 24ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿ ತರಲಿ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ. ರೈಟ್, ಸೊ ದೀಸ್ ಆರ್ ದ ತ್ರೀ ಮೇಜರ್ ಇವೆಂಟ್ಸ್, ದೀಸ್ ಆರ್ ತ್ರೀ ಮೇಜರ್ ಇವೆಂಟ್ಸ್. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಇಸ್ ಅ ವರ್ಲ್ಡ್ಸ್ ಬೆಸ್ಟ್ ಪ್ಲಾಟ್ಫಾರ್ಮ್. ಇಟ್ಸ್ ನಿಮ್ಮ ಎಕ್ಸಾಮ್ಸ್ಗೆ ರಾಕ್ ಸಾಲಿಡ್ ಪ್ರಿಪರೇಷನ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ಫುಲ್, ಇದು ತುಂಬಾನೇ ಹೆಲ್ಪ್ಫುಲ್. ಸೊ ನೀವೆಲ್ಲ ನೋಡ್ತೀರಾ ಸ್ಪೆಷಲ್ ಕ್ಲಾಸ್ ನ ನೋಡ್ತೀರಾ, ಯೂಟ್ಯೂಬ್ ಸೆಷನ್ಸ್ ಡೈಲಿ ವಾಚ್ ಮಾಡ್ತೀರಾ, ಥರ್ಸ್ಡೇ ಥ್ರೋ ಬ್ಯಾಕ್ ನೋಡ್ತೀರಾ, ಮಂಡೇ ಮೋಟಿವೇಶನ್ ಮಾಡ್ತೀರಾ. ಸೊ ಬೇರೆ ಬೇರೆ ಎಜುಕೇಟರ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಬರೀ ನಿಮಗೆ ಒಂದು ಇದೊಂಥರ ಟೀಸರ್ ಇದ್ದಂಗೆ, ನಾಟ್ ಓನ್ಲಿ ಟ್ರೇಲರ್ ಕೂಡ ಅಲ್ಲ ಇದು, ಇದು ಬರೀ ಟೀಸರ್ ಇದ್ದಂಗೆ ನಿಮಗೆ ಇದು. ಸೊ ಇನ್ನು ರಿಯಲ್ ಪಿಕ್ಚರ್ ಯಾವ ರೀತಿ ಇರಬೇಕು, ಯು ಕ್ಯಾನ್ ಇಮ್ಯಾಜಿನ್ ದಟ್ ಬರೀ ಟೀಸರ್ ಈ ರೀತಿ, ಇನ್ನು ಟ್ರೈಲರ್ ಮತ್ತೆ ಫಿಲ್ಮ್ ಹೆಂಗಿರಬೇಕು. ಸೊ ಆ ಫಿಲ್ಮ್ ನೋಡ್ಬೇಕಂದ್ರೆ ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಗೆ ಬರಬೇಕು, ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಬೇಕು. ಸೊ ಯಾವ ರೀತಿ ಜಾಯ್ನ್ ಆಗದಪ್ಪ, ಅನ್ಅಕಾಡೆಮಿ ಲರ್ನರ್ ಆಪ್ ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಪಿಕ್ ಗೋಲ್ ಅಂತ ಇರುತ್ತೆ, ಅಲ್ಲಿ ಕರ್ನಾಟಕ PS ನ ಸೆಲೆಕ್ಟ್ ಮಾಡಿದ್ರೆ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ನ ಕ್ಲಿಕ್ ಮಾಡಿದ್ರೆ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ. ಯಾವ ರೀತಿ ನೀವು ಆಫ್ಲೈನ್ ಕ್ಲಾಸ್ ಜಾಯ್ನ್ ಆದ್ರೆ, ಫಾರ್ ಎಕ್ಸಾಂಪಲ್ ಟೇಕ್ ಫಾರ್ ಎಕ್ಸಾಂಪಲ್ ಇಫ್ ನೀವು KS ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ, ನೀವು ಯಾವುದೋ ಒಂದು ಆಫ್ಲೈನ್ ಕ್ಲಾಸ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೀರಲ್ಲ, ಒಂದು 6 ತಿಂಗಳು ಇಷ್ಟು ಬ್ಯಾಚು, 3 ತಿಂಗಳು ಇಷ್ಟು ಬ್ಯಾಚು ಅಂತ. ಸೊ ಅದೇ ರೀತಿ ಅನ್ಅಕಾಡೆಮಿಯಲ್ಲಿ ಕೂಡ 6 ಮಂತ್, 3 ಮಂತ್, 1 ಮಂತ್, 12 ಮಂತ್, 24 ಮಂತ್, ಸೊ ರೀತಿ ಬೇರೆ ಬೇರೆ ಕೋರ್ಸಸ್ ಇದಾವೆ. ಫೈನ್, ಸೊ ಇಫ್ ಯು ಚೂಸ್ 12 ಮಂತ್ ಕೋರ್ಸ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ 12 ತಿಂಗಳ ಕೋರ್ಸ್ ತಗೊಂಡ್ರಿ ತಿಳ್ಕೊಳ್ಳಿ. ಸೊ ಫೀಸ್ ಎಷ್ಟಿದೆ, ಬರೀ 7,000 ಇದೆ, ಬರೀ 7,000. ಸೊ ನೀವು ಅದೇ 3 ತಿಂಗಳ ಕೋಚಿಂಗ್ ಹೊರಗಡೆ ಹೋದ್ರೆ ಆಫ್ಲೈನ್ ಕ್ಲಾಸ್ ನಲ್ಲಿ 20,000 ಇದೆ, ನೀವು ಅನ್ಅಕಾಡೆಮಿ ಒಳಗಡೆ ಬರೀ 7,000 ಇದೆ. ಸೊ ಅದು ಕೂಡ ಜಾಸ್ತಿ ಆಯ್ತಪ್ಪ ಅಂದ್ರೆ ಯು ಹ್ಯಾವ್ ಟು ಯೂಸ್ ರೆಫರಲ್ ಕೋಡ್, ಮೈ ರೆಫರಲ್ ಕೋಡ್ ರವಿ, RAVI987, ರವಿ 987. ಈ ರೆಫರಲ್ ಕೋಡ್ ನ ಯೂಸ್ ಮಾಡಿದ್ರೆ ಅಪ್ಲೈ ಬಟನ್ ಕ್ಲಿಕ್ ಮಾಡಿ, ನಿಮಗೆ ಏನಾಗುತ್ತೆ, 7,000 ಇದ್ದು 6,300 ರೆಡ್ಯೂಸ್ ಆಗುತ್ತೆ, ಅಂದ್ರೆ 10% ಡಿಸ್ಕೌಂಟ್ ಸಿಗುತ್ತೆ ಇಮಿಡಿಯೇಟ್ ಆಗಿ. 7,000 ಇದ್ದು 6,300, ಸೊ 6,300 12 ಮಂತ್ಸ್, ಡಿವೈಡೆಡ್ ಬೈ 12 ಮಾಡಿ, ಒಂದ್ ತಿಂಗಳಿಗೆ 533 ರೂಪಾಯಿ ಅಷ್ಟೇ. ಮತ್ತೆ ಅದನ್ನ ಡಿವೈಡ್ 30 ಮಾಡಿ, ಅದ್ರ ಒಂದು ದಿನಕ್ಕೆ 20 ರೂಪಾಯಿ, ಓನ್ಲಿ 20 ರುಪೀಸ್. ಸೊ ಎಲ್ಲೋ ಖರ್ಚು ಮಾಡ್ತಿರ್ತಾರೆ, ಬರೀ 20 ರೂಪಾಯಿ ಒಂದ್ ದಿನಕ್ಕೆ ನಿಮಗೆ ಅನ್ಲಿಮಿಟೆಡ್ ಆಕ್ಸೆಸ್ ಸಿಗುತ್ತೆ. ಲೈವ್ ಕೋರ್ಸ್, ಲೈವ್ ಕ್ಲಾಸಸ್ ನೋಡಬಹುದು, ರೆಕಾರ್ಡಿಂಗ್ ಕ್ಲಾಸ್ ನೋಡಬಹುದು, ಹಿಂದಾಗಿದ್ದ ಕೋರ್ಸಸ್ ನೆಲ್ಲ ನೋಡಬಹುದು, ವೀಕ್ಲಿ ಕ್ವಿಜಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಅನ್ಲಿಮಿಟೆಡ್ ಆಕ್ಸೆಸ್. ನೀವು ರಾಕ್ ಸಾಲಿಡ್ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಯು ಹ್ಯಾವ್ ಟು ಜಾಯ್ನ್ ಟುಡೇ, ಓನ್ಲಿ ಹ್ಯಾವ್ ಟು ಜಾಯ್ನ್, ಡೋಂಟ್ ಡಿಲೇ ಇಟ್. ಸೊ ನಿಮಗೆ ಏನೇ ಡಿಸಿಷನ್ ತಗೊಂಡ್ರು ಬೇಗ ತಗೊಳ್ಳಿ, ಟೈಮ್ ಜಾಸ್ತಿ ಇಲ್ಲ, ಈಗ ಎಕ್ಸಾಮ್ಸ್ ಕನ್ಫರ್ಮ್ ಆಗ್ತಾ ಇದೆ. ಸೊ ಡೋಂಟ್ ಡಿಲೇ ಇಟ್. ಸೊ ಯು ಹ್ಯಾವ್ ಟು ಯೂಸ್ ರೆಫರಲ್ ಕೋಡ್ RAVI987, ಯೂಸ್ ದಿಸ್ ರೆಫರಲ್ ಕೋಡ್ ಟು ಗೆಟ್ ಅ ಇಮ್ಮಿಡಿಯೇಟ್ 10% ಡಿಸ್ಕೌಂಟ್. ರೈಟ್, ಸೊ ಇವತ್ತಿನ ಕ್ಲಾಸು ನಿಮಗೆ ಹೆಲ್ಪ್ಫುಲ್ ಆಗಿದೆ ಯಾವುದೋ ಒಂದು ರೀತಿಯಲ್ಲಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಪ್ಲೀಸ್ ಲೈಕ್ ದಿಸ್ ಕ್ಲಾಸ್, ಪ್ಲೀಸ್ ಶೇರ್ ದಿಸ್ ಕ್ಲಾಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅನ್ಅಕಾಡೆಮಿ.
ಕರ್ನಾಟಕ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ನೀವು ಕಮೆಂಟ್ ಮಾಡ್ಬೋದು. ನಾನು ಅಥವಾ ಅನ್ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ ನಿಮಗೆ ರಿಪ್ಲೈನ ಮಾಡ್ತಾರೆ, ನಿಮ್ಗೆ ಏನು ಫೆಸಿಲಿಟಿ ಬೇಕೋ ಅವರು ತಿಳಿಸ್ಕೊಡ್ತಾರೆ. ಸೊ ವಿಲ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ಥರ್ಸ್ಡೇ ವಿತ್ ದಿಸ್ ಥರ್ಸ್ಡೇ ಥ್ರೋ ಬ್ಯಾಕ್ ಓನ್ಲಿ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಜಾಯಿನ್ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಟು ಪ್ರಿಪೇರ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಅ ಕೆ ಎಸ್, ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎ, ಪಿ ಡಿಒ ಅಂಡ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಡೋಂಟ್ ಡಿಲೇ ಇಟ್, ಜಾಯಿನ್ ಟುಡೇ ಓನ್ಲಿ. ಟಿಲ್ ದೆನ್ ಗಾಡ್ ಬ್ಲೆಸ್, ಥ್ಯಾಂಕ್ ಯು.